ರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ತತ್ತರಗೊಂಡಿದೆ. ಮಳೆ ಅವಾಂತರದಿಂದ ಧರೆಗುರುಳಿದ ಹಲವು ಮರಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಗುಟ್ಟಹಳ್ಳಿಯಲ್ಲಿ ಬಿದ್ದಿದ್ದ ಮರವನ್ನ ಇನ್ನೂ ತೆರವುಗೊಳಿಸಿಲ್ಲ. ಹೀಗಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಇನ್ನು ಇಂದು ಸಹ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಓಕೆ, ರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ತತ್ತರಗೊಂಡಿದೆ. ಮಳೆ ಅವಾಂತರದಿಂದ ಸಾಕಷ್ಟು ಏರಿಯಾಗಳಲ್ಲಿ ಮರಗಳು ಧರೆಗುರುಳಿದ್ದು ಅದೊಂದು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಆದರೆ ಗುಟ್ಟಳ್ಳಿಯಲ್ಲಿ ಬಿದ್ದಿದ್ದಂತಹ ಮರವನ್ನು ಇನ್ನೂ ಕೂಡ ತೆರವುಗೊಳಿಸಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶವಾಗಿದೆ. ಹೀಗಾಗಿ ವಾಹನ ಸವಾರರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂದೂ ಸಹ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಎಸ್, ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಿಯಾಜ್. ಎಸ್ ರಿಯಾಜ್, ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಹಲವು ಏರಿಯಾಗಳಲ್ಲಿ ಒಂದು ಮರ ಧರೆಗುರುಳಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಗುಟ್ಟಳ್ಳಿಯಲ್ಲಿ ಕೂಡ ಮರ ಬಿದ್ದಿದೆ, ಆದ್ರೆ ಕಾರ್ಯಾಚರಣೆ ಮಾತ್ರ ಇನ್ನೂ ಕೂಡ ತೆರವುಗೊಂಡಿಲ್ಲ. ಸೊ ಏನ್ ಕಾರಣ ಇರ್ಬೋದು ಅಂತ ಚೈತ್ರ? ಏನು, ನಿನ್ನೆ ತಡರಾತ್ರಿ ಸುಮಾರು 10 ಗಂಟೆ ಸುಮಾರಿಗೆ ಸುರಿದಿರುವಂತಹ ಭಾರಿ ಮಳೆಗೆ ಹಲವಾರು ಕಡೆಗಳಲ್ಲಿ ಧರೆಗೆ ಮರ ಉರುಳಿರುವಂತಹದ್ದು ಪ್ರಕರಣಗಳು ಕೂಡ ವರದಿಯಾಗಿದೆ. ಇನ್ನು ಹಲವು ಕಡೆಗಳಲ್ಲಿ ಮರ ಧರೆಗೆ ಉರುಳಿತು ಮತ್ತು ನಿನ್ನೆ ಪ್ಯಾಲೇಸ್ ರಸ್ತೆಯ ಒಂದು ಖಾಸಗಿ ಕಂಪನಿಯ ಬಸ್ ಒಂದರ ಮೇಲೂ ಕೂಡ ಮರ ಮುರಿದು ಬಿದ್ದಿತ್ತು. ಅಂಡ್ ಸುಮಾರು 15 ಮಂದಿ ಪ್ರಯಾಣಿಸುತ್ತಿದ್ದಂತಹ ಬಸ್ ನಲ್ಲಿ ಅದೃಷ್ಟವಶಾತ್ ಯಾರಿಗೂ ಪ್ರಾಣ ಹಾನಿಯಾಗಿರಲಿಲ್ಲ. ಇನ್ನು ಡಿಕೆ ಶಿವಕುಮಾರ್ ಅವರ ಮನೆಗೆ ಹಾದು ಹೋಗುವ ರಸ್ತೆಯಲ್ಲಿ ಗುಟ್ಟಳ್ಳಿ ಸಮೀಪ ಒಂದು ಬುಡ ಸಮೇತ ಮರ ಒಂದು ಬಿದ್ದಿದ್ದು ಕೂಡ ವರದಿಯಾಗಿತ್ತು. ನಾವೀಗ ಅದೇ ಜಾಗದಲ್ಲಿದ್ದೀವಿ. ಈ ನೀವೀಗ ನೋಡ್ಬೋದು, ಅದೇ ಜಾಗದಲ್ಲಿ ಮರ ಬಿದ್ದಿರುವಂತಹ ಜಾಗದಲ್ಲಿ ನಾವಿದ್ದೀವಿ. ಬುಡ ಸಮೇತ ಮರ ಬಿದ್ದಿರುವಂತದನ್ನ ನಾವಿಲ್ಲಿ ಗಮನಿಸಬಹುದು. ಏನು, ರಾತ್ರಿ ತಡರಾತ್ರಿ ಸುಮಾರು 11 ಗಂಟೆಯ ಸುಮಾರಿಗೆ ಮರ ಬಿದ್ದಿದ್ರು ಕೂಡ ಇನ್ನೂ ಕೂಡ ತೆರವುಗೊಳಿಸುವಂತ ಯಾವುದೇ ಕಾರ್ಯ ಕೂಡ ನಡೆದಿಲ್ಲ. ಈಗಾಗಲೇ ಸುಮಾರು ಹಲವು ಕಡೆಗಳಲ್ಲಿ ರಾತ್ರೋರಾತ್ರಿ BBMP ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಅಲ್ಲಿ ಮರ ಬಿದ್ದಿರುವಂತದನ್ನ ತೆರವುಗೊಳಿಸುವಂತ ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರೆ ಗುಟ್ಟಹಳ್ಳಿ ಬಳಿ ಮಾತ್ರ ಯಾವುದೇ ರೀತಿಯ ಮರ ತೆರವುಗೊಳಿಸುವಂತ ಕಾರ್ಯ ನಡೆದಿಲ್ಲ. ಇದು ನೀವು ಗಮನಿಸ್ತಾ ಇರಬಹುದು, ಇಲ್ಲಿ ತುಂಬಾ ಬೃಹತ್ ಆಕಾರದ ಮರ ಒಂದು ಬಿದ್ದಿರುವಂತದನ್ನ ನೀವು ಗಮನಿಸಬಹುದು. ಇನ್ನು ಈ ಮರ ಬಿದ್ದಿರುವ ಫೋರ್ಸಿಗೆ ಮತ್ತು ಮರ ಒಂದು ಮುರಿದು ಬಿದ್ದು ಆ ತಂತಿಯ ಮೇಲೆ ಬಿದ್ದಿರುವುದರಿಂದ ಕರೆಂಟ್ ಕಂಬದ ಮೇಲೆ ಕೂಡ ಮರ ಬಿದ್ದು ಒಂದು ರೀತಿ ವಿದ್ಯುತ್ ತಂತಿಗಳು ಕೂಡ ನೆಲದಲ್ಲೆಲ್ಲ ಹಾದು ಹೋಗಿರುವಂತದನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಇನ್ನು ಆ ಬದಿಯಲ್ಲೂ ಕೂಡ ಇನ್ನು ಈ ಬದಿಯಲ್ಲೂ ಕೂಡ ವೈರ್ ತಂತಿಗಳನ್ನು ಕೂಡ ತಂತಿಗಳು ಕೂಡ ಕರೆಂಟ್ ತಂತಿಗಳು ಕೂಡ ಬಿದ್ದಿರೋದ್ರಿಂದ ಈಗಾಗಲೇ ಈ ಕಡೆ ವಾಹನ ಸವಾರರಿಗೆ ತುಂಬಾ ಕಷ್ಟ ಆಗುವುದಿಲ್ಲ ಮತ್ತು ವಾಹನ ಸಂಚಾರಿಗೆ ಇಲ್ಲಿ ಅವಕಾಶ ಇಲ್ಲದೆ ಇರುವುದರ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನ ಇಟ್ಟು ಬಿಟ್ಟು ಒಂದು ಈ ಸ್ಥಳವನ್ನ ಅಡ್ಡ ಈ ರಸ್ತೆಯನ್ನ ಅಡ್ಡ ಹಾಕಿರುವಂತದನ್ನ ಕೂಡ ಗಮನಿಸಬಹುದಾಗಿದೆ. ಈಗಾಗಲೇ ಈ ಗಮನಿಸಿರೋ ಹಾಗೆ ಇದೇ ರಸ್ತೆಯಲ್ಲಿ ನಿನ್ನೆ ತಡರಾತ್ರಿ ಸುಮಾರು 11 ಗಂಟೆಯ ಸುಮಾರಿಗೆ ಒಂದು ಮರ ಕೂಡ ಬಿದ್ದಿತ್ತು. ಆ ಮರ ಬಿದ್ದಿದ್ದ ಹಿನ್ನೆಲೆಯಲ್ಲಿ ಈಗಾಗಲೇ BBMP ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು ಆ ಮರ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಬರಬೇಕಿತ್ತು. ಆದರೆ ಇನ್ನೂ ಕೂಡ ತೆರವುಗೊಳಿಸುವಂತಹ ಯಾವುದೇ ಪ್ರಯತ್ನವನ್ನು ಕೂಡ BBMP ಅಧಿಕಾರಿಗಳು ಮಾಡಿಲ್ಲ. ಇನ್ನು ಮರ ಬಿದ್ದಿರುವ ಮಾಹಿತಿಯನ್ನ ಈಗಾಗಲೇ BBMP ಅಧಿಕಾರಿಗಳಿಗೆ ಸ್ಥಳೀಯರೇ ಫೋನ್ ಆಯಿಸಿ ಹೇಳಿರುವಂತದನ್ನು ಕೂಡ ಗಮನಿಸಬಹುದಾಗಿದೆ. ಚೈತ್ರ, ಧನ್ಯವಾದಗಳು ರಿಯಾಜ್ ತಮ್ಮೆಲ್ಲ ಮಾಹಿತಿಗಾಗಿ.